ಹಾಯ್ ನಮಸ್ತೆ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ದು ನಮ್ಮ ಇಷ್ಟ. ಸ್ನೇಹಿತರೆ, ಈ ಒಂದು ಗೆಲುವು ಅನ್ನೋದು ಯಾವ ಥರ ಅಂದರೆ, ಸೊ ನಮಗಾಗಿರ್ತಕ್ಕಂಥ ಅವಮಾನ, ನಾವು ಬಿದ್ದಿರ್ತಕ್ಕಂಥ ಕಷ್ಟ ಎಲ್ಲವನ್ನು ಸಹ ಕ್ಷಣದಲ್ಲೇ ದೂರ ಮಾಡಿಬಿಡುತ್ತೆ. ಸೊ ಇದೇ ಆಗಿದ್ದು ನಮ್ಮ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ಸ್ ಮ್ಯಾಚಲ್ಲಿ. ಎಲ್ಲರಿಗೂ ತಿಳಿದಿರೋದೇನು ಅಂತಂದರೆ, ಈ ಒಂದು ಪಂದ್ಯವನ್ನು ಭಾರತ ಭರ್ಜರಿಯಾಗಿ ಜಯವನ್ನು ದಾಖಲಿಸಿ ಸೊ ವರ್ಲ್ಡ್ ಕಪ್ಪನ್ನು ವಿನ್ ಆಯಿತು ಅಂತ. ಆದರೆ ಇದರ ಹಿಂದೆ ಇರತಕ್ಕಂಥ ಒಂದು ಆಟಗಾರರ ಪರಿಶ್ರಮ, ಅವಮಾನ ಎಲ್ಲವನ್ನು ಸಹ ನಾವು ಒಮ್ಮೆ ನೋಡಬೇಕಾಗ್ತದೆ. ಯಾಕೆಂತಂದರೆ, ಸೊ ಮೇಯ್ನಾಗಿ ನಾನು ಇಲ್ಲಿ ಇಬ್ಬರು ಆಟಗಾರರ ಬಗ್ಗೆ ಸೊ ಮಾತಾಡ್ತಾ ಹೋಗ್ತೀನಿ. ಎಸ್ಪೆಷಲಿ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ. ತುಂಬ ಜನ ಕಾಮೆಂಟೇಟರ್ಸ್ ಆಗಿರ್ಬೋದು, ಹಾಗೆ ಕೆಲವೊಂದು ಫಾರ್ಮರ್ಸ್ ಪ್ಲೇಯರ್ಸ್ ಆಗಿರ್ಬೋದು, ಹಾಗೆ ಕೆಲವೊಂದು ಫ್ಯಾನ್ಸ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮನ್ನ ತುಂಬಾ ಕ್ರಿಟಿಸೈಸ್ ಮಾಡ್ತಾ ಬಂದರು. ಸೊ ಏನಪ್ಪ ಅಂತಂದರೆ, ಇವ್ರಿಗೆ ಏಜ್ ಆಗಿದೆ, ಇವರು T20 ಆಡೋದಕ್ಕೆ ಅಷ್ಟೊಂದು ಸಾಮರ್ಥ್ಯವಿಲ್ಲ, ಹಾಗೆ ಇವರ ಒಂದು ಸ್ಟ್ರೈಕ್ ರೇಟ್ ಅನ್ನೋದು ತುಂಬ ಕಡಿಮೆ ಇದೆ. ಸೊ ಈ ಥರ ಇರತಕ್ಕಂಥ ಒಂದು ಕ್ರಿಟಿಸಮನ್ನು ನಾವು ನೋಡ್ತಾನೆ ಇದ್ವಿ. ಸೊ ಪ್ರತಿಯೊಂದಿನ ಕೇಳ್ತಾನೆ ಇದ್ವಿ. ಕೆಲವಂತೂ ಈ ಒಂದು ಫಾರ್ಮರ್ ಪ್ಲೇಯರ್ಸ್ ಅಂತೂ ಡೈರೆಕ್ಟಾಗಿ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮನ್ನ ಸೊ ಈ ಒಂದು T20 ವರ್ಲ್ಡ್ ಕಪ್ಪಿಂದ ದೂರ ಇಡ್ರಿ, ಅವರ ಸ್ಟ್ರೈಕ್ ರೇಟ್ ತುಂಬ ಕಡಿಮೆ ಇದೆ. ಸೊ ಈ ಥರ ಇರ್ತಕ್ಕಂಥ ಒಂದು ಕಾಮೆಂಟ್ಸನ್ನು ನಾವು ಸೊ ನೋಡ್ತಾ ಇರ್ತೀವಿ. ಸೊ ಇವತ್ತಿನ ಪಂದ್ಯದಲ್ಲಿ ಸೊ ಆ ಎಲ್ಲ ಒಂದು ಪ್ರಶ್ನೆಗಳಿಗೆ ಸೊ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಉತ್ತರ ಕೊಟ್ಟಿದ್ದಾರೆ ಅಂತ ಸೊ ನನಗೆ ಅನಿಸುತ್ತೆ. ಯಾಕೆಂತಂದರೆ, ಸೊ ಈ ಒಂದು ಮ್ಯಾಚ್ ಸ್ಟಾರ್ಟ್ ಆಯಿತು. ಸೊ ಲೀಗಲ್ಲಿ ಭಾರತ 3 ಆಡುತ್ತೆ, ಹಾಗೆ ಸೂಪರ್ 8 ಮತ್ತೆ 3 ಆಡುತ್ತೆ, ಸೆಮೀಸ್ ಕೂಡ ಆಡುತ್ತೆ. ಆದರೆ ಈ ಎಲ್ಲ ಮ್ಯಾಚ್ಗಳಿಂದ ಅರೌಂಡ್ 7 ಆಯಿತು. ಈ ಒಂದು 7 ವಿರಾಟ್ ಕೊಹ್ಲಿ ಅವರಿಂದ ಈವನ್ ಡಬಲ್ ಡಿಜಿಟ್ ಸ್ಕೋರ್ ಕೂಡ ಬರಲಿಲ್ಲ. ಸೊ ಇದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಅಲ್ಲಲ್ಲಿ ನಾವು ಕ್ರಿಟಿಸೈಸ್ ಮಾಡ್ತಾನೆ ಹೋಗ್ತಾರೆ ಇದ್ರು. ಸೊ ವಿರಾಟ್ ಕೊಹ್ಲಿ ಅವರೊಂದು ಫಾರ್ಮ್ ಬಗ್ಗೆ, ಆದರೆ ರೋಹಿತ್ ಶರ್ಮಾ ಹಾಗೆ ದ್ರಾವಿಡ್ ಇವರ ಬೆನ್ನಿಗೆ ನಿಂತಿರ್ತಾರೆ. ನಾನು ಒಂದು ವಿಷಯ ಹೇಳ್ತೀನಿ, ವಿರಾಟ್ ಕೊಹ್ಲಿ ಅವರ ಬೆನ್ನಿಗೆ ನಿಲ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ, ವಿರಾಟ್ ಕೊಹ್ಲಿ ಅವರ ಒಂದು ಟ್ಯಾಲೆಂಟ್ ಏನು ಅಂತ ಸೊ ಇಡೀ ಪ್ರಪಂಚಕ್ಕೆ ಗೊತ್ತು. ಆದರೂ ಜನ ಅವರನ್ನು ಸೊ ಕ್ರಿಟಿಸೈಸ್ ಮಾಡ್ತಾನೆ ಇದ್ದರು. ಸೊ ಫೈನಲಾಗಿ ಆ ಒಂದು ಫೈನಲ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅಂತಂದರೆ ಏನು ಅಂತ ವಿರಾಟ್ ಕೊಹ್ಲಿನೇ ನೋಡ್ಸಿದ್ದಾರೆ. ಹೌದು, ಎಲ್ಲ ಪ್ಲೇಯರ್ಸು ಒಂದು ಹಂತದಲ್ಲಿ, ಒಂದು ರೋಹಿತ್ ಶರ್ಮಾ, ಸೂರ್ಯಕುಮಾರ್, ರಿಷಬ್, ಸೊ ಎಲ್ಲ ಪ್ಲೇಯರ್ಸು ಕೂಡ ಬಿದ್ದೋಗ್ತಾರೆ. ಅಲ್ಲಿ ಅಕ್ಷರ್ ಪಟೇಲ್ ಸೊ ಮತ್ತು ವಿರಾಟ್ ಕೊಹ್ಲಿ ನಡುವೆ ಒಂದು ಪಾರ್ಟ್ನರ್ಶಿಪ್ ಅನ್ನೋದು ಬಿಲ್ಡ್ ಆಗುತ್ತೆ. ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡೋತನ ನೋಡೋದೇನು ಅಂತಂದರೆ, ಸೊ ಕೊಹ್ಲಿ 50 ಹೊಡೆಯೋ ತನಕ ಅವರ ಒಂದು ಸ್ಟ್ರೈಕ್ ರೇಟ್ ಇನ್ ಬಿಟ್ವೀನ್ ಇರುತ್ತೆ, 100 ಅಷ್ಟೇ, 100 or 105 ಇರುತ್ತೆ. ಆದರೆ ಅಕ್ಷರ್ ಪಟೇಲ್ ಅವರೊಂದು ಸ್ಟ್ರೈಕ್ ರೇಟು ಮೋರ್ ದೆನ್ 150 or 140 ಸಮಥಿಂಗ್ ಇರುತ್ತೆ. ಸೊ ಈ ಥರ ಆಗ್ತಾ ಇದೆ ಅಂತಂದರೆ, ಅಲ್ಲಿ ವಿರಾಟ್ ಕೊಹ್ಲಿ ಅಕ್ಷರ್ ಪಟೇಲ್ಗೆ ಕೊಟ್ಟಿರ್ತಕ್ಕಂಥ ಒಂದು ಧೈರ್ಯವನ್ನು ನಾವು ಮಿಸ್ಲೇಬೇಕಾಗ್ತದೆ. ಯಾಕೆ ಅಂತಂದರೆ, ಆಗ ನಾರ್ಮಲಾಗಿ ಏನು ಅಂತಂದರೆ, ವಿರಾಟ್ ಕೊಹ್ಲಿ ಮನಸ್ಸು ಮಾಡಿದರೆ ಅವರ ಒಂದು ಸ್ಟ್ರೈಕ್ ರೇಟನ್ನು ಇಂಪ್ರೂವ್ ಮಾಡಬೇಕಾಗುತ್ತೆ. ಒಂದು ಸ್ಟ್ರೈಕಲ್ಲಿ ಅಕ್ಷರ್ ಪಟೇಲ್ ತುಂಬ ಚೆನ್ನಾಗಿ ಬ್ಯಾಟ್ ಮಾಡ್ತಿದ್ದಾರೆ ಅಂತಂದರೆ, ಸೊ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗಿರೋ ಕೆಲಸನ ಸೊ ವಿರಾಟ್ ಕೊಹ್ಲಿ ಮಾಡ್ತಾರೆ. ಸ್ನೇಹಿತರೆ, ಒಂದು ವಿಷಯ ಹೇಳ್ತೀನಿ, ಒಂದು ಗೆಲುವು ಅಂತಕ್ಕಂಥದ್ದು ಸೊ ನಮ್ಮ ಎಲ್ಲ ಒಂದು ಅವಮಾನ ಆಗಿರ್ಬೋದು, ನಮ್ಮ ಪರಿಶ್ರಮ, ನಾವು ಹಿಂದೆ ಏನೆಲ್ಲ ಸ್ಟ್ರಗಲ್ ಆಗಿರ್ತವೋ ಎಲ್ಲವನ್ನು ಕೂಡ ದೂರ ಮಾಡುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ, ಮೇ ಬಿ ಸೊ ಇದು ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾಗೆ ಲಾಸ್ಟ್ ಮ್ಯಾಚ್ ಆಗ್ಬೋದು ಅಂತ. ಸೊ ಅದೇ ಕೂಡ ಆಯಿತು. ಸೊ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮರನ್ನು ಸೊ ಮತ್ತೆ ನಾವು ಈ ಒಂದು T20 ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಸೊ ನೋಡೋದಕ್ಕೆ ಸಾಧ್ಯವಿಲ್ಲ. ಅದೇನಾದರೂ ಆಗಲಿ, ಸೊ ಒಂದು ಜಯವನ್ನು ದಾಖಲಿಸಿ ಅವರ ಒಂದು T20 ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರೋದು ಅವರಿಗೆ ಒಂದು ಸಮಾಧಾನ. ಹಾಗೆ ಇದರಿಂದ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರಾಗ್ಬೋದು, ಆದರೆ ಒಂದು ಪ್ಲೇಯರ್ ವಿಚಾರದಲ್ಲಿ ಒಂದಲ್ಲ ಒಂದು ಟೈಮ್ ಸೊ ಪ್ರತಿಯೊಬ್ಬ ಪ್ಲೇಯರ್ ಕೂಡ ರಿಟೈರ್ಡ್ ಆಗಲೇಬೇಕಾಗ್ತದೆ. ಸೊ ಅವ್ರಿಗೂ ಒಂದು ಪರ್ಸ್ನಲ್ ಲೈಫ್ ಅನ್ನೋದಿರುತ್ತೆ, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತಾ, ಸ್ನೇಹಿತರೆ ಕೊನೆಯದಾಗಿ ಒಂದೇ ಮಾತು, ಸೊ ಒಂದು ಗೆಲುವು ನಮ್ಮ ಎಲ್ಲ ಕಷ್ಟ ಸೋಲು ಅವಮಾನಗಳನ್ನು ದೂರ ಮಾಡುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.